ಸರಿ ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಆಹ್ವಾನಿಸಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದ್ನಲ್ಲ, ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಅವ್ರ ಪಾದ ಕರ್ನಾಟಕಕ್ಕೆ ಉತ್ತರ ಪ್ರದೇಶದಲ್ಲಿ ಅವ್ರದೇ ಇನ್ಚಾರ್ಜ್ ಕೊಟ್ಟಿದ್ರು. 397 ಕ್ಷೇತ್ರಗಳಲ್ಲಿ 394 ಕ್ಷೇತ್ರ ಡಿಪಾಸಿಟ್ ಹೋಗೋದಕ್ಕೆ ಕಾರಣ ಪ್ರಿಯಾಂಕಾ ಗಾಂಧಿ ಅವರದು ಕೂಡ ಒಂದು ಪಾತ್ರ ಇದೆ. ಹಾಗೆ ಕರ್ನಾಟಕಕ್ಕೆ ಬಂದು ಇವತ್ತು ಅಧಿಕೃತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಇದೆ. ಚುನಾವಣೆ ಬಂದು ಅವರು ಇಂಚ ರಾಜ್ಯಸಭೆಯಲ್ಲಿ ಮೆಂಬರ್ ಆಗಿ ಗೆಲ್ತಾರೆ. ಅವ್ರಿಗೆ ಒಂದಷ್ಟು 46 ಸೀಟ್ ಇದ್ದೇ ಇದೆ. ಗೆದ್ದಾದ ನಂತರ ಕರ್ನಾಟಕದ್ದು ಇನ್ಚಾರ್ಜ್ ಅವರಾಗ್ಲಿ, ಒಂದು ವಿರೋಧ ಪಕ್ಷದ ಸ್ಥಾನ ಕೂಡ ಸಿಗದೇ ಇರೋ ರೀತಿಯಲ್ಲಿ ಅವ್ರ ಪ್ರಭಾವ ಬೀರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಕಳಿಸಿದ್ದೀನಿ ಕೇಂದ್ರದವರು ಏನ್ ತೀರ್ಮಾನ ಮಾಡ್ತಾರೆ ಬಂದಾಗ್ತದೆ. ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ಆಹ್ವಾನಿಸಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದ್ನಲ್ಲ, ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಅವ್ರ ಪಾದ ಕರ್ನಾಟಕಕ್ಕೆ ಉತ್ತರ ಪ್ರದೇಶದಲ್ಲಿ ಅವ್ರದೇ ಇನ್ಚಾರ್ಜ್ ಕೊಟ್ಟಿದ್ರು. 397 ಕ್ಷೇತ್ರಗಳಲ್ಲಿ 394 ಕ್ಷೇತ್ರ ಡಿಪಾಸಿಟ್ ಹೋಗೋದಕ್ಕೆ ಕಾರಣ ಪ್ರಿಯಾಂಕಾ ಗಾಂಧಿ ಅವರದು ಕೂಡ ಒಂದು ಪಾತ್ರ ಇದೆ. ಹಾಗೆ ಕರ್ನಾಟಕಕ್ಕೆ ಬಂದು ಇವತ್ತು ಅಧಿಕೃತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಇದೆ. ಚುನಾವಣೆ ಬಂದು ಅವರು ಇಂಚ ರಾಜ್ಯಸಭೆಯಲ್ಲಿ ಮೆಂಬರ್ ಆಗಿ ಗೆಲ್ತಾರೆ. ಅವ್ರಿಗೆ ಒಂದಷ್ಟು 46 ಸೀಟ್ ಇದ್ದೇ ಇದೆ. ಗೆದ್ದಾದ ನಂತರ ಕರ್ನಾಟಕದ್ದು ಇನ್ಚಾರ್ಜ್ ಅವರಾಗ್ಲಿ, ಒಂದು ವಿರೋಧ ಪಕ್ಷದ ಸ್ಥಾನ ಕೂಡ ಸಿಗದೇ ಇರೋ ರೀತಿಯಲ್ಲಿ ಅವ್ರ ಪ್ರಭಾವ ಬೀರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ.